ವಿಷಯಗಳು ನ್ಯೂಸ್ ಪೇಪರ್ ಇಂತ ಮುಂಚೆ ನಿಮ್ ಕಿವಿತಲ್ಲಿ ಕೂತೆ ಸೌರವ್ ಆರೋಗ್ಯ ಸರಿ ಇಲ್ಲ ಅಂತ ನಮ್ಗೆ 6 ಗಂಟೆ ನ್ಯೂಸ್ ಪೇಪರ್ ಗೊತ್ತಾಯ್ತು. ನನಗೆ ನ್ಯೂಸ್ ಏಕೆಂದ್ರೆ ಇಲ್ಲಿ ಬರಬೇಕು ನಾನು ಹೇಳಿದ್ರ ಮನೆ ಜವಾಬ್ದಾರಿ ನಾನು ಅಡುಗೆ ಮಾಡೋದು ಬಹಳಷ್ಟು ಖುಷಿ ಕೆಲಸ. ಯಡಿಯೂರಪ್ಪ ಅವ್ರ ಮೂಲಕ ಚೀಫ್ ಮಿನಿಸ್ಟರ್ ಮೇಲೆ ಕಾರ್ ಒಬ್ರು ಇವರು ಆಳಿರ್ತಾರೆ ಅಂತ ನಾನು ಅನ್ಕೋತೀರಾ. ಇದ್ರೂ ಕೂಡ ನಮ್ಮ ಕೆಲಸ ನಾವು ಸಮಾಜವನ್ನ ತೋರಿಸ್ಕೊಂಡಾಗ ಜನರನ್ನ ನಾವು ಅರ್ಥ ಮಾಡ್ಕೊಡ್ತೇವೆ. ನಾನು ಹೇಳ್ತೇನೆ ಹಾಗಾಗಿ ಒಳ್ಳೆ ರೀತಿಯಲ್ಲಿ ನಿಮ್ದು ಈ ಕೆಲಸ ನಿಭಾಯಿಸ್ತೀರ. ನಾನು ಡೆಲ್ಲಿನಲ್ಲಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ NLA ಮೆಂಬರ್ ಇದ್ದೆ. ಅವಾಗ ಅದಕ್ಕೆ ಒಂದು ಪುರಂದರ ಕಿಶೋರ್ ಇದ್ರು, ಅವಾಗ ಮಿನಿಸ್ಟರ್ ಒಂದು ಕಾರ್ಯಕ್ರಮ ಇಲ್ಲ ಗ್ರಾಮ ಪಂಚಾಯತಿ ಮೆಂಬರ್ನ ಕರೆದು ಆನಂದ್ ಮಾಡಿಸಿದ್ರು. ಅದರಲ್ಲಿ ಒಬ್ಬರು MBA ಗ್ರಾಜ್ಯುಯೇಟ್ ಕೂತಾಗ ದೊಡ್ಡ ಸಕ್ಸಸ್ ಸ್ಟೋರಿ ಥರ ಎಷ್ಟೊಂದು ಪ್ರೆಸೆಂಟೇಷನ್ ಅವ್ರ ಬಗ್ಗೆ ಮಾತಾಡಿದ್ರು. ಇವತ್ತು ನೋಡಿ ನಮ್ಮ ಸಾಗರದಲ್ಲಿ ಎಷ್ಟು ಒಳ್ಳೆ ಏನು ನಾಲೆಡ್ಜ್ ಇರುವಂಥದ್ದು. ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಅಂದರೆ 5 ವರ್ಷದಲ್ಲಿ ಅಷ್ಟೊಂದು ಬದಲಾವಣೆ ಹಳ್ಳಿ ಹಳ್ಳಿಗಳಲ್ಲಿ ತಲುಪಿದೆ ಅಂತ ನಾನು ಹೇಳುವಂಥದ್ದು. ಹಾಗಾಗಿ ಪ್ರತಿಯೊಂದು ಪಂಚಾಯತಿಗೂ ಕೂಡ ಒಂದು ಸಕ್ಸಸ್ ಇದೆ, ಒಂದು ಸಕ್ಸಸ್ ಸ್ಟೋರಿ ಇದೆ. ನಾನು ಹೇಳುವಂಥದ್ದು ಎಜುಕೇಷನ್ ಇದ್ದವರು ಮಾತ್ರ ಮಾತಾಡಿರ್ತಾರಲ್ಲ, ಬದುಕಿನ ಅರಿವಿರುವಂಥವರೆಗೂ ಈ ಜವಾಬ್ದಾರಿಯನ್ನು ಬಹಳಷ್ಟು ಚೆನ್ನಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಅಂತ ಅನ್ಕೊಳ್ತೇನೆ. ನಾನು ಇವತ್ತು ಶಿವ ನಿಂತಿದ್ದೇವ ಸಂವಿಧಾನ ಅವನು ನಾನು ಏನಾದ್ರು ಕೆಲಸ ಅಂದ್ಕೊಳ್ಬೋದು, ಒಂದು ಕೆಲಸ ಬೇಕಬೇಡ ಅಂತ ಅಂದ್ಕೊಂಡು ಬಂದಿಲ್ಲ. ನಾನು ಯಾವ ಜಾತಿಯಲ್ಲೂ ಏನು ಕೇಳೋದಿಲ್ಲ ಯಾವಾಗ ಏಕೆಂದ್ರೆ ನಾನು PS ಅಂತ ಒಂದು ಸಂಸ್ಥೆಯ ಮೇಲೆ ಕೂತು ನಾನು ಕೆಲಸ ಮಾಡಿದಾಗ ಕೇಳುವಂಥ ತಪ್ಪಾಗುತ್ತೆ. ನ್ಯಾಯ ಶಿಕ್ಷಣ ಸಂಸ್ಥೆ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದಾಗ ಜಾತಿಗಳನ್ನ ಕೇಳುವಂಥ ತಪ್ಪು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಎಷ್ಟು ವರ್ಷ ಆದರೂ ಬಹುಶಃ ಲಿಂಗಾಯತ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ. ಭಾಳ ಒಳ್ಳೆ ರೀತಿಯಿಂದ ನಾನು ಜೊತೆ ಕೆಲಸ ಮಾಡಿದೆ. ನಾನು ಅಡುಗೆ ಮಾಡ್ತಾ ಇದ್ದೆ, ಮಗನಂತೆ ಮನೆಯಿಂದ ಒಳಗಡೆ ಸಹಾಯ ಮಾಡ್ತಾ ಇದ್ದ. ಕಾರ್ ಹೋಗಿ ಡ್ರೈವಿಂಗ್ ಹೋಗಿದ್ದೀನಿ, ಕಾರ್ ಕಳ್ಸ್ಕೊಳ್ಳೋ ಅಂತ ಹೇಳಿದೆ. ನನ್ನ ಜೊತೆ ಮತ್ತೆ ಬಾಸಿದ ಮೊಹನೆ ಜಾಸ್ತಿ ಮಾಡ್ತಾ ಇದ್ದೆ ಮೇಡಮ್ ಜೊತೆ ಇದ್ದೀನಿ ಅನ್ನೋ ಖುಷಿಗೆ. ಆ ಬಾಸಿದ ನನ್ನ ಜೊತೆ ಓಡಾಡಿದ ರೀತಿ ನನ್ನ ತಂದೆಯವರು ಕೂಡ ಅವನು ಸಹಾಯ ಮಾಡ್ತಾ ಇದ್ದ. ಬಂದಾಗ ಸುತ್ತಾ ಬಂದ ಕಾರ್ ಕೊಡ್ತಾ ಇದ್ದ, ನನ್ನ ತಂದೆ ನನ್ನ ಪ್ರೀತಿಯನ್ನು ಬಳಸ್ತ. ಸರ್ ನೋಡಿ ನನಗೆ ಗೊತ್ತಿಲ್ಲ, ಮೊನ್ನೆ ರಾತ್ರಿ 10 ಗಂಟೆ ಫೋನ್ ಮಾಡ್ದೆ, 10 ಗಂಟೆಗೆ ಅವ್ರು ಫೋನ್ ತಗೊಳ್ಳಿ. ಯಾಕಂದ್ರೆ ಯಾರು ಯಾವ ಸ್ಥಿತಿನಲ್ಲಿ ಫೋನ್ ಮಾಡ್ತಾರೆ ಹೆಣ್ಮಕ್ಳು ಗೊತ್ತಿಲ್ಲ. 10 ಗಂಟೆಗೆ ಡ್ರೈವ್ ಮಾಡಿ ಹಾಕಿದ್ದೇನೆ, ಬೆಳಗ್ಗೆ ಮಾಡಿದ್ರೆ ಅವ್ನು ಮಾಮ ಕೈ ಬಿಸಿ ಬರ್ತಿದ್ದೆ. ಅವ್ನು ಮೋದಿಸ್ ಮಾಡೋಣ ಅಂದ್ರೆ ಬಿಸಿ ಆಗಿದೆ, ಒಳ್ಳೆ ಒಳ್ಳೆ ರೀತಿಯಲ್ಲಿ ನಾನು ಹೇಳ್ತಾ ಇರೋದು. ಅವನಿಗೆ ಅಭಿನಂದನೆ ಹೇಳೋ ಮಹಾಪುರ ನಾನು ಹೇಳ್ತಾ ಇರೋದು. ಅಂದ್ರೆ ನನ್ನ ಜೊತೆ ಒಬ್ಬ ಪುಕ್ಕ ಯುವಕ ಇವರು ಇಷ್ಟೊಂದು ಬೆಳೆದು ಅವನ ನನ್ನ ಜೊತೆ ಇದ್ದಾಗ ಡಿಗ್ರಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಶ್ರಮ ಆಯ್ತು. ಯಾವ ಒಂದು ಬ್ಯಾಡ ಬಿಸ್ ಕೂಡ ಇರಲಿಲ್ಲ. ಈಗ ಹೇಳಿರ್ತೀನಿ ದಯವಿಟ್ಟು ನಿನ್ನ ಒಂದೇ ಆಗಿದ್ದು ಹಾಗೆ ಇರು ಅಂತ ಹೇಳ್ತಾ ಇರ್ತೀನಿ. ನೋಡಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾನೆ ನನ್ನ ಜೊತೆ ಆಗ ಸಿಕ್ಕಂತ ಅವಕಾಶವನ್ನ ನೀವು ಬಹಳಷ್ಟು ಒಳ್ಳೆ ರೀತಿಯಿಂದ ಬಳಸ್ಕೊಳ್ಳಿ. ಮುಂದೆ ಬಹಳಷ್ಟು ಒಳ್ಳೊಳ್ಳೆ ಅವಕಾಶ